श्रीगुरुभ्यो नमः। हरिः ओम्। हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। ओम् शङ्करम् शङ्कराचार्यम् केशवम् बादरायणम् सूत्रभाष्यकृतम् वन्दे भगवन्तः पुनः पुनः। सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोऽस्तु ते। ಜಗನ್ಮಾತೆಯನ್ನ ಅಮ್ಮ ಅಂತ ಪೂಜಿಸುವಂತಹ ಸಂದರ್ಭದಲ್ಲಿ ಅನೇಕ ಸರಿ ತಾಯಿ ಮಗು ಈ ಸಂಬಂಧ, ಮಗುವಿಗೆ ತಾಯಿಯನ್ನ ಹೇಗೆ ಪೂಜಿಸಬೇಕು ಹೇಗೆ ಅರ್ಚಿಸಬೇಕು ಗೊತ್ತಿಲ್ಲ. ಅದಕ್ಕೆ ಗೊತ್ತಿರತಕ್ಕಂಥದ್ದು ಒಂದೇ, ತನ್ನ ತಾಯಿಯನ್ನು ಪ್ರೇಮಿಸಬೇಕು ಅಂತ. ಹೀಗೆ ಆ ಭಾವನೆಯಿಂದ ಪೂಜೆ ಮಾಡಿದಂಥ ಆ ಒಂದು ಚೈತನ್ಯ ಆ ದೇವಿಗೆ ಮೊರೆ ಇಡುತ್ತೆ. ನನಗೇನು ಗೊತ್ತಾಗ್ತಿಲ್ಲ ಅಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಈ ಒಂದು ಮನೋಜ್ಞವಾದಂಥ ಅತ್ಯಂತ ಪ್ರೇಮಪೂರಿತವಾಗಿರ್ತಕ್ಕಂಥ ರಚನೆ ಭಗವತ್ಪಾದ ಶಂಕರಾಚಾರ್ಯರು ಮಾಡಿರ್ತಕ್ಕಂಥದ್ದು. ಯಾವುದೇ ತಪ್ಪನ್ನು ಮಾಡಿದ್ರೂ ಕೂಡ ತಾಯಿ ಮಗನನ್ನ ಯಾವುದೇ ಸಂದರ್ಭದಲ್ಲೂ ದೂರ ಮಾಡಲ್ಲ, ತಾಯಿ ಯಾವುದೇ ಸಂದರ್ಭದಲ್ಲೂ ತನ್ನ ಕಂದನನ್ನ ತೊರೆಯುವುದಿಲ್ಲ. ಹಾಗೆ ಈ ಒಂದು ದೇವಿ ಅಪರಾಧ ಕ್ಷಮಾಪಣಾ ಸ್ತೋತ್ರ, ಈ ಸ್ತೋತ್ರದಲ್ಲಿ ದೇವಿ ಭಕ್ತನನ್ನ ತನ್ನ ಮಗನಂತೆ ಕಾಪಾಡಿ ಕ್ಷಮಿಸು ಅಮ್ಮ ನನ್ನನ್ನು ಕಾಪಾಡು ಅಂತಕ್ಕಂತಹ ಪ್ರಾರ್ಥನೆ. ಸಾಮಾನ್ಯವಾಗಿ ಈ ಸ್ತೋತ್ರನ ದೇವಿ ಪೂಜೆ ನಂತರ ಅಥವಾ ಚಂಡಿ ಪಾರಾಯಣ ಇವುಗಳ ನಂತರ ಪಠನ ಮಾಡತಕ್ಕಂಥದ್ದು ರೂಢಿ. ಈ ಸ್ತೋತ್ರ ಪಠಿಸುವಾಗ ಹಾಗೂ ದೇವಿ ಪೂಜೆ ಸಮಯದಲ್ಲಿ ಯಾವುದಾದ್ರೆ ಅಪರಾಧಗಳು ಅಥವಾ ನಮಗೆ ಗೊತ್ತಾದೇ ತಪ್ಪುಗಳಾಗಿದ್ರೆ ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು ಈ ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರ. ಈ ಒಟ್ಟಾರೆ ಈ ದೇವಿ ಅಪರಾಧ ಕ್ಷಮಾಪಣ ಸ್ತೋತ್ರದ ತಿರುಳು ಸಾರ ಏನಪ್ಪ ಅಂತ ಹೇಳಿದ್ರೆ ಆ ಜಗನ್ಮಾತೆಯಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಬೇಡ್ತಕ್ಕಂಥದ್ದು. ಅದೇ ಇಲ್ಲಿ ಬಹಳ ಮುಖ್ಯವಾದದ್ದು, ಸಂಪೂರ್ಣವಾಗಿ ಶರಣಾಗತಿಯನ್ನು ಬೇಡೋದು ಹಾಗೂ ಆ ಕ್ಷಮಾಪಣೆಯನ್ನು ತಿಳಿಸೋದು. ನಾವು ಏನೇ ಮಾಡಿದ್ರೂ ಕೂಡ ಆ ಜಗನ್ಮಾತೆಯಲ್ಲಿ ಆ ಕ್ಷಮಾಪಣೆಯನ್ನು ಕೇಳ್ತಕ್ಕಂಥದ್ದು ಇಲ್ಲಿ ಅತ್ಯಂತ ಪ್ರಮುಖವಾಗ್ತಕ್ಕಂಥದ್ದಾಗುತ್ತೆ. ಆದ್ರಿಂದ ಇಲ್ಲಿ ಭಗವತ್ಪಾದರು ಕೂಡ ಆ ಪ್ರೇಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ ಹೊರತು ಮತ್ಯಾವುದಕ್ಕೂ ಅಲ್ಲ. ಮಂತ್ರ ತಂತ್ರಗಳಿಗಾಗಲಿ ಮತ್ತೊಂದು ಯಾವುದಕ್ಕೂ ಕೊಟ್ಟಿಲ್ಲ. ನನಗೆ ಮಂತ್ರವನ್ನ ಉಚ್ಚರಿಸಕ್ಕಾಗಲಿ ಅಥವಾ ಕ್ರಮವಾಗಿ ಪೂಜೆ ಮಾಡೋದು ಅಥವಾ ನಿನ್ನನ್ನು ಹೇಗೆ ಪ್ರಾರ್ಥನೆ ಮಾಡಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗ್ತಿಲ್ಲ ಕಣೆಯಮ್ಮ. ನಿನ್ನನ್ನು ಹೇಗೆ ಆವಾಹನಿಸಬೇಕು ಅದು ಕೂಡ ನಂಗೆ ಗೊತ್ತಿಲ್ಲ. ನಿನ್ನನ್ನು ಕುರಿತು ಧ್ಯಾನ ಮಾಡೋಕ್ಕೂ ನನಗೆ ತಿಳಿದಿಲ್ಲ ಅಮ್ಮ. ನಿಜ ಹೇಳ್ತಾ ಇದ್ದೀನಿ, ಯಾವುದೇ ಸ್ತೋತ್ರಗಳು ಕೂಡ ನನಗೆ ಗೊತ್ತಿಲ್ಲ ಅಮ್ಮ, ಯಾವುದೇ ಸ್ತೋತ್ರಗಳು ಕೂಡ ನನಗೆ ಗೊತ್ತಿಲ್ಲ. ಸಂಕೇತದ ಮೂಲಕ ನಿನ್ನನ್ನು ಪ್ರಾರ್ಥಿಸಕ್ಕೆ ಹೃದಯಾಂತರಾಳದಿಂದ ನಿನ್ನ ಬೇಡ್ಕೋಬೇಕು ಅದು ಕೂಡ ನನಗೆ ಗೊತ್ತಿಲ್ಲ ಅಮ್ಮ. ಆದರೆ ನನಗೆ ಗೊತ್ತಿರ್ತಕ್ಕಂಥದ್ದು ಒಂದೇ ಒಂದು ಮಾರ್ಗ, ಅದು ನಿನ್ನ ಆ ಪವಿತ್ರವಾದಂಥ ಪ್ರೀತಿಯ ಆ ಪರಿಧಿಯೊಳಗೆ
ನಿನ್ನನ್ನು ಅನುಸರಿಸುವುದು ಮಾತ್ರ ಅಮ್ಮ. ಕೇವಲ ನಿನ್ನನ್ನು ಆ ನಿಷ್ಕಲ್ಮಶವಾದಂತಹ ಪರಮ ಪವಿತ್ರವಾದಂತಹ ಆ ಪ್ರೇಮದ ಪರಿಯದೊಳಗೆ ಇರೋದಕ್ಕೆ ಮಾತ್ರ ನನಗೆ ಗೊತ್ತು. ನನ್ನ ಹೃದಯ ನಿನಗಾಗಿ ಶುದ್ಧ ಪ್ರೇಮವನ್ನು ನೀಡಬಲ್ಲದು. ಅಷ್ಟು ಬಿಟ್ಟು ನನಗೆ ಇನ್ನೇನು ಗೊತ್ತಿಲ್ಲಮ್ಮ. ಆದರೆ ನನಗೆ ಒಂದು ಚೆನ್ನಾಗಿ ಗೊತ್ತು, ಯಾವ ಮಂತ್ರ, ತಂತ್ರ, ಪ್ರಾರ್ಥನೆ, ಧ್ಯಾನ ಏನೂ ನನಗೆ ಗೊತ್ತಿಲ್ಲದೆ ಇದ್ರೂ ಕೂಡ ಹೀಗೆ ನಿನ್ನನ್ನು ಪ್ರೀತಿ ಮಾಡೋದ್ರಿಂದ, ನಿನ್ನ ಪರಿಶುದ್ಧವಾದ ಪ್ರೇಮವನ್ನು ನಿನಗೆ ಅರ್ಪಿಸುವುದರಿಂದ ನನ್ನ ಎಲ್ಲ ಕಷ್ಟ ದೂರ ಆಗುತ್ತೇನೆದು ನನಗೆ ಅಚಲವಾದ ನಂಬಿಕೆ ಇದೆ ಅಮ್ಮ. ಅಮ್ಮ ಅಮ್ಮ, ಮತ್ತೆ ನನಗೆ ಬೇರೆ ಏನೂ ಗೊತ್ತಿಲ್ಲ ಕಣ ಅಮ್ಮ. ನನಗೆ ಗೊತ್ತಿರೋದು ಇಷ್ಟೇ ಅಮ್ಮ, ಇಷ್ಟೇ. ಅಮ್ಮ ನೀನು ಕರುಣಾಮಯಿ, ಯಾಕೆಂದ್ರೆ ಯಾವುದೇ ಭೇದ ಭಾವವೂ ಇಲ್ಲದೆ, ಯಾವ ಭೇದ ಭಾವವನ್ನು ನೋಡದೆ ಎಲ್ಲ ಭಕ್ತರಿಗೂ ಕೂಡ ಮುಕ್ತಿಯ ಮಾರ್ಗವನ್ನು ತೋರಿಸ್ತಾ ಇದೆಯಮ್ಮ. ಆದ್ರಿಂದ ನೀನು ಅತ್ಯಂತ ಕರುಣಾಮಯಿ. ನಿಜ ಹೇಳ್ತಿದ್ದೀನಿ, ನಿನ್ನನ್ನು ಹೇಗೆ ಪೂಜಿಸಬೇಕು ಅಂತಕ್ಕಂಥ ಮಾರ್ಗವನ್ನು ಕೂಡ ನನಗೆ ಗೊತ್ತಿಲ್ಲ ಅಮ್ಮ. ನಾನರಿಯೇ ಸ್ವಾಭಾವಿಕವಾಗಿಯೇ ನಾನು ಮಂದಮತಿ. ಸರಿಯಾದ ಕ್ರಮದಲ್ಲಿ ನಿನ್ನ ಪೂಜಿಸಕ್ಕೆ ನಾನು ಅಶಕ್ತನಮ್ಮ. ಇಷ್ಟೆಲ್ಲ ನ್ಯೂನ್ಯತೆಗಳಿಂದ ನನ್ನಿಂದ ಏನಾದರೂ ತಪ್ಪಾಗೋದು ಸಹಜ ಅಮ್ಮ. ನನಗೆ ಮಂದಮತಿ, ಶಾಸ್ತ್ರ ಗೊತ್ತಿಲ್ಲ, ಮಂತ್ರ ಗೊತ್ತಿಲ್ಲ, ಹಾಗಾಗಿ ನನ್ನಿಂದ ಏನಾದರೂ ತಪ್ಪುಗಳಾಗೇ ಆಗತ್ತೆ. ತಪ್ಪುಗಳಾಗಿದ್ದಲ್ಲಿ ಅಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ. ನನ್ನ ಮಂತ್ರದಲ್ಲಿ, ತಂತ್ರದಲ್ಲಿ, ಪೂಜೆಯಲ್ಲಿ ಏನಾದರೂ ತಪ್ಪುಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿಬಿಡು ನನ್ನಮ್ಮ. ಯಾಕೆ ಅಂತ ಹೇಳಿದ್ರೆ ಈ ಜಗತ್ತಿನಲ್ಲಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ. ಕೆಟ್ಟ ಮಗ ಹುಟ್ಟಬಹುದು, ಆದರೆ ಕೆಟ್ಟ ಸ್ವಭಾವದ ತಾಯಿ ಯಾವತ್ತೂ ಹುಟ್ಟಲ್ಲಮ್ಮ. ಮಾತೆಯ ಸ್ವಭಾವ ಯಾವತ್ತೂ ಕೆಟ್ಟದಾಗಿರಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನನ್ನನ್ನು ಕ್ಷಮಿಸು ಅಮ್ಮ, ನನ್ನನ್ನು ಅಮ್ಮ ನೀನು ನನ್ನನ್ನು ಕ್ಷಮಿಸಲೇಬೇಕು. ಯಾಕೆ ಅಂದ್ರೆ ಅಮ್ಮ ನನ್ನಿಂದ ಏನೇ ತಪ್ಪಾಗಿದ್ರೂ ನೀನು ಕ್ಷಮಿಸಲೇಬೇಕು. ಯಾಕೆ ಅಂದ್ರೆ ಜಗಜ್ಜನನಿ ನೀನು. ಈ ಭೂಮಿಯಲ್ಲಿ ನಿನಗೆ ಒಳ್ಳೆಯ ಗಂಡು ಮಕ್ಕಳು, ಹೆಣ್ಮಕ್ಕಳು ಅನೇಕರು, ಅನೇಕರಲ್ಲ ಕೋಟ್ಯಾನು ಕೋಟಿ ಮಕ್ಕಳೆಲ್ಲ ನಿನಗಿದಾರಮ್ಮ. ಗಂಡು ಮಕ್ಕಳು, ಹೆಣ್ಮಕ್ಕಳು, ಇಷ್ಟು ಕೋಟಿ ಕೋಟಿ ಮಕ್ಕಳಿದ್ದಾರೆ.
ಆದರೆ ಆ ಎಲ್ಲ ಮಕ್ಕಳ ಪೈಕಿ ಅತ್ಯಂತ ಲೋಪ ಇರ್ತಕ್ಕಂಥ ಮಗು ನಾನು ಕಣಮ್ಮ. ಅಮ್ಮ, ನಾನು ನಿನ್ನ ಬಳಿನಲ್ಲಿ ಯಾವಾಗಲೂ ಇಲ್ಲ. ನೀನು ನನ್ನನ್ನು ತೊರೆದಿರಬಹುದು, ಆದರೆ ಅದು ಉಚಿತವೇನಮ್ಮ? ಯಾಕೆ ಅಂತ ಹೇಳಿದ್ರೆ ನಾನು ಅನೇಕ ವೇಳೆ ನನ್ನ ಹತ್ರ ನಿನ್ನನ್ನು ಇಟ್ಕೊಳ್ಳಿಲ್ಲ. ಆದರೆ ಆ ಒಂದು ಕಾರಣಕ್ಕೆ ನೀನು ನನ್ನನ್ನು ದೂರ ಮಾಡೋಕ್ಕಾಗುತ್ತೇನಮ್ಮ. ಯಾಕೆಂದ್ರೆ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿಯಮ್ಮ. ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬೋದೇ ಹೊರತು ಕೆಟ್ಟ ತಾಯಿ ಹುಟ್ಟಕ್ಕಾಗಲ್ಲ, ಅಲ್ವೇನೆ ಅಮ್ಮ? ಅಮ್ಮ, ನೀನೆಂದು ಕೂಡ ನನ್ನನ್ನು ದೂರ ಮಾಡಕ್ಕಾಗಲ್ಲ ಅಮ್ಮ. ಯಾಕೆ ಗೊತ್ತೇನೆ ಅಮ್ಮ? ನೀನು ಎಂದೆಂದಿಗೂ ನನ್ನನ್ನು ದೂರ ಮಾಡಕ್ಕೆ ಸಾಧ್ಯವೇ ಇಲ್ಲಮ್ಮ. ನಾನು ನಿನ್ನ ಪಾದ ಸೇವೆಯನ್ನು ಮಾಡಲಿಲ್ಲ, ನಿಜ. ನಾನು ನಿನಗೆ ಸಂಪತ್ತನ್ನೂ ಅರ್ಪಿಸಲಿಲ್ಲ, ಅದೂ ನಿಜ. ಆದರೆ ಅತ್ಯಂತ ಆಶ್ಚರ್ಯ ಏನು ಗೊತ್ತಮ್ಮ? ನೀನು ನಿನ್ನ ಕರುಣಾಪೂರಿತ ಅನುಗ್ರಹವನ್ನ ಅನರ್ಹನಾದಂತ ಈ ನನ್ನ ಮೇಲೆ ದಯಪಾಲಿಸ್ತಾ ಇದೆಯಲ್ಲೇ ಅಮ್ಮ. ನಾನೇನೂ ಮಾಡಲಿಲ್ಲ, ನಿನಗೆ ನಿನ್ನ ಸೇವೆ ಮಾಡಲಿಲ್ಲ, ನನ್ನ ಸಂಪತ್ತನ್ನು ನಿನಗೆ ಅರ್ಪಿಸಲಿಲ್ಲ. ಆದರೂ ಕೂಡ ನಿನ್ನ ಕರುಣಾಪೂರಿತವಾದಂತಹ ಅನುಗ್ರಹವನ್ನ ಅನರ್ಹನಾದ ನನ್ನ ಮೇಲೂ ಹೊರಿಸ್ತಿದೆಯಲ್ಲೇ ಅಮ್ಮ. ಹೌದಮ್ಮ, ಅದಕ್ಕೆ ಹೇಳುದು ಅಮ್ಮ, ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ. ಈ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದೇ ಹೊರತು ಕೆಟ್ಟ ತಾಯಿ ಎಂದಿಗೂ ಹುಟ್ಟಲ್ಲ ಅಂತೇಳಿ ಅದಕ್ಕೋಸ್ಕರನೇ ಹೇಳುದು ಅಮ್ಮ. ಈ ಸಂದರ್ಭದಲ್ಲಿ ನನ್ನನ್ನು ಕೂಡ ನೀನೇ ತೊರೆದು ಬಿಟ್ರೆ ನನಗಿನ್ಯಾರಮ್ಮ? ಅಮ್ಮ, ನನಗೋ ವಯಸ್ಸಾಗ್ತಾ ಬಂತಮ್ಮ. ನಾನು ಕೂಡ ಅನೇಕ ದೇವದೇವತೆಗಳ ಹತ್ರ ಹೋಗಿ ಬಂದೆಮ್ಮ. ನೀನೇ ಪಾರ್ವತಿ ಅಲ್ವೇನೆ ಅಮ್ಮ? ಗಣೇಶನಿಗೆ ಜನ್ಮ ನೀಡಿದವಳು ನೀನೇ ಅಲ್ವೇನಮ್ಮ? ಅಮ್ಮ, ನಾನು ಬೇರೆ ದೇವರುಗಳನ್ನ ಪ್ರಾರ್ಥನೆ ಮಾಡಿದಾಗ, ನಾನು ಬೇರೆ ಬೇರೆ ಕಾರ್ಯಗಳಲ್ಲಿ ಪೂಜೆಗಳಲ್ಲಿ ಮಗ್ನನಾದಾಗ, ಎಲ್ಲ ದೇವರಿಗೂ ಕೂಡ ನನಗೆ ವಯಸ್ಸಾಯ್ತು, 75 ವರ್ಷವಾಯ್ತು ಅಂತ ಅವರುಗಳು ನಮ್ಮಗಳನ್ನ ಕೂರಿತು ನೀನು ಪ್ರಾರ್ಥನೆ ಮಾಡಕ್ಕಾಗಲ್ಲ ಅಂತ ನನ್ನನ್ನು ತೊರೆದು ಬಿಟ್ರಮ್ಮ.
ಅಮ್ಮ ನಿಜವಾಗಿ ನಾನು ಈಗ ಹತಾಶನಾಗಿದ್ದೀನಿ. ಯಾಕೆಂದ್ರೆ ಉಳಿದ ದೇವರಿಂದ ಈಗ ನಾನು ಯಾವುದೇ ಸಹಾಯವನ್ನು ನಿರೀಕ್ಷಿಸುವ ಮಟ್ಟದಲ್ಲಿ ನಾನಿಲ್ಲ ಅಮ್ಮ. ಬೇರೆ ಯಾವುದೇ ದೇವರಿಂದ ಯಾವುದೇ ಸಹಾಯವನ್ನು ನಾನು ಈಗ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲಮ್ಮ. ಜಗಜ್ಜನನಿ, ಹೇ ಪಾರ್ವತಿ, ಗಣೇಶನಿಗೆ ಜನ್ಮ ನೀಡಿದ ನೀನೂ ನನ್ನನ್ನು ತೊರೆದ್ರೆ ನಿನ್ನ ಹೊರತುಪಡಿಸಿ ಸಹಾಯಕ್ಕಾಗಿ ನಾನು ಬೇರೆ ಎಲ್ಲಿಗೆ ಹೋಗ್ಲಮ್ಮ? ನಾನು ಬೇರೆ ಎಲ್ಲಿಗೆ ಹೋಗ್ಲಿ? ನಿನ್ನ ಬಿಟ್ಟು ನಾನು ಬೇರೆ ಎಲ್ಲಿಗೆ ಹೋಗ್ಲಮ್ಮ? ನೀನೇ ಹೇಳು. ಈಗ್ಲೂ ಕೂಡ ನೀನು ನನ್ನನ್ನ ಕೈಬಿಟ್ರೆ ನಾನೆಲ್ಲೂ ಹೋಗೋಕ್ಕೆ ಸಾಧ್ಯವೇ ಇಲ್ಲ ಅಮ್ಮ. ನೀನೇ ನನಗೆ ಎಲ್ಲವೂ ಆಗಿದೆಯಮ್ಮ. ಹೇ ಮಾತೆ, ಯಾರೇ ಆದರೂ ಸರಿ ನಿನ್ನ ಗುಣಗಾನವನ್ನ, ಏನು ಬೇಡ ಗುಣಗಾನ ಬೇಡ, ಅಮ್ಮ ಅಂತಕ್ಕಂತ ಒಂದು ಪದವನ್ನ ಹೇಳಿಬಿಟ್ರೆ ಸಾಕು, ಅದರ ಫಲ ಎಂಥ ನೀಚ ವ್ಯಕ್ತಿಗೂ ಸಹ ಸೇರ್ಬಿಡತ್ತೆ. ಮಧುರವಾಗಿ ನಿನ್ನ ಗಾನವನ್ನ ಜೇನಿನಂತೆ ಹೊಳೆಯನ್ನು ಹರಿಸತಕ್ಕಂತಹ ಅವರಿಗೆ ಇನ್ನಾದರೂ ಪುಣ್ಯ ಎಷ್ಟು ಸಿಗತ್ತೆ ನೀನೇ ಹೇಳಮ್ಮ. ಕಡು ಬಡವನಿಗೂ ಕೂಡ ಆ ಪುಣ್ಯ ನಿನಗೆ ಸಿಗತ್ತೆ. ಯಾರು ಈ ಲಲಿತಾ ಸಹಸ್ರ ನಾಮವನ್ನ ಹೇಳಿ ನಿನ್ನ ನಾಮಗಳನ್ನ ಹೇಳ್ತಾ ಬರ್ತಾರೆ ಅವರು ಯಾವತ್ತಿಗೂ ಎಲ್ಲವಾಗಲೂ ಕೂಡ ಧನ್ಯರಲ್ವೇ ಅಮ್ಮ? ಅಮ್ಮ, ನಿನ್ನ ಗಾನವನ್ನ, ನಿನ್ನ ಅಮ್ಮ ಅಂತಕ್ಕಂಥ ಮಾತನ್ನ ಯಾರು ಕಳಿತಾನೆ ಅವನಿಗೆ ನೀನು ಕರುಣೆಯನ್ನ ತೋರಿಸ್ತಿ, ತಕ್ಕ ಕೆಲಸವನ್ನ ನೀಡ್ತಿ. ಕೇವಲ ನಿನ್ನ ಗಾಯನದಲ್ಲಿನ ಒಂದೇ ಒಂದು ಪದಕ್ಕೆ ಇಷ್ಟೊಂದು ಶಕ್ತಿ ಇದೆ. ಅಮ್ಮ ಅನ್ನತಕ್ಕಂಥ ಒಂದು ಪದಕ್ಕೆ, ಶ್ರೀಮಾತಾ ಅನ್ನತಕ್ಕಂಥ ಒಂದು ಪದಕ್ಕೆ ಇಷ್ಟು ಶಕ್ತಿ ಇದ್ದಲ್ಲಿ ನಿನ್ನ ಗಾಯನವನ್ನ ಸತತವಾಗಿ ಕ್ರಮಬದ್ಧವಾಗಿ ನಿಜವಾಗಿ ಆ ಪಾರಾಯಣ ಮಾಡ್ತಾ ಇರೋರಿಗೆ ಎಷ್ಟು ಫಲ ದೊರಕುತ್ತಮ್ಮ? ಊಹೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಅಮ್ಮ, ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ. ಯಾರಾತ? ಮಹಾಮಹಿಮ. ಇದನ್ನು ಊಹಿಸಕ್ಕೆ ಸಾಧ್ಯವೇನೆ ಅಮ್ಮ? ನಿನ್ನನ್ನು ಆ ಸ್ತೋತ್ರ ಪಾರಾಯಣ ಮಾಡಿ ಲಲಿತಾ ಸಹಸ್ರನಾಮದ ಪಾರಾಯಣ ಮಾಡುವವರಿಗೆ ಯಾವ ಫಲ ದೊರಕುತ್ತೇನದು ಯಾರಾದರೂ ಊಹೆ ಮಾಡೋಕ್ಕೆ ಸಾಧ್ಯವೇನೆ ಅಮ್ಮ? ಅಮ್ಮ, ಎಂದಾದರೂ ಯಾರಾದರೂ ಕೂಡ ನಿನ್ನ ಮಹಿಮೆಯನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯವೇನೆ ಅಮ್ಮ? ಖಂಡಿತ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ ಅಮ್ಮ.
ಅಮ್ಮ ಅಮ್ಮ ಆ ಪರಶಿವ ಯಾರು? ಯಾರ ಶರೀರವನ್ನ ಪವಿತ್ರ ಚಿತಾಭಸ್ಮವನ್ನ ಲೇಪಿಸಿಕೊಂಡು? ಯಾರು ವಿಷವನ್ನ ಸೇವಿಸಿದಾನೆ? ಯಾರ ಶರೀರ ನಗ್ನವಾಗಿದೆ? ಯಾರ ಕೂದಲು ಜಟೆಯಾಕಾರದಲ್ಲಿದೆ? ಸರ್ಪವನ್ನೇ ಯಾರು ತನ್ನ ಕಂಠಿ ಹಾರವನ್ನಾಗಿ ಮಾಡಿಕೊಂಡಿದ್ದಾನೆ? ತನ್ನ ಒಂದು ಹಸ್ತದಲ್ಲಿ ಕಪಾಲವನ್ನ ಭಿಕ್ಷಾ ಪಾತ್ರೆಯನ್ನಾಗಿ ನೇತಾಕೊಂಡಿದ್ದಾನೋ? ಜಗದೀಶ ಅಂತಕ್ಕಂಥ ನಾಮವನ್ನ ಪಡೆದಿದ್ದಾನೋ? ಯಾರು ಆ ಶಂಕರ ಜಗದೀಶ? ಅವನಿಗೆ ಕೂಡ ಈ ಜಗತ್ತಿನಲ್ಲಿ ಪೂರ್ಣವಾದ ಮಾತು ಸಿಕ್ಕಿದ್ದು ನಿನ್ನಿಂದ ಅಮ್ಮ. ಆ ಜಗದೀಶನಿಗೂ ಕೂಡ ಅತ್ಯಮೂಲ್ಯವಾದವಂತಹ ಪದವಿ ನಿನ್ನಿಂದ, ಹೇ ಭವಾನಿ, ನಿನ್ನಿಂದ ದೊರೆಯಿತು. ತುತ್ಪಾಣಿ ಗ್ರಹಣ ಪರಿಪಾಟಿ ಫಲವಿಧಂ, ನಿನ್ನನ್ನ ಮದುವೆ ಮಾಡಿ ವಿವಾಹವಾಗಿದ್ದರಿಂದ, ನಿನ್ನನ್ನ ಪಾಣಿ ಗ್ರಹಣ ಮಾಡಿದ್ರಿಂದ ಆತನಿಗೆ ಜಗದೀಶ ಅಂತಕ್ಕಂತಹ ಪದವಿ ದೊರೆಯಿತು ಅಮ್ಮ. ಅಂತಹ ಮಹಾಮಾನ್ಯಳು ನೀನು. ನಿನ್ನ ವರ್ಣಿಸಕ್ಕೆ ಯಾರಾದ್ರೂ ಸಾಧ್ಯವೇ ಏನಮ್ಮ? ಭವಾನಿ, ನಿನ್ನ ಆ ಮಹಿಮೆಯನ್ನ, ನಿನ್ನ ಒಂದು ಕರುಣಾ ಕಟಾಕ್ಷವನ್ನ ಯಾರಿಂದಲೂ ಬರಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ ಅಮ್ಮ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಮ್ಮ, ನನಗೆ ಬೇರೆ ಯಾವ ಆಕಾಂಕ್ಷೆಗಳು ಇಲ್ಲಮ್ಮ. ನಿಜ ಹೇಳ್ತೀನಿ, ಸತ್ಯವಾಗಿ ಹೇಳ್ತೀನಿ, ನನಗೆ ಬೇರೆ ಯಾವ ಆಕಾಂಕ್ಷೆಗಳೂ ಇಲ್ಲಮ್ಮ. ಅಮ್ಮ ಅಮ್ಮ, ಹೇ ಭವಾನಿ, ಹೇ ಜಗನ್ಮಾತೆ, ನಿಜ ಹೇಳ್ತಿದ್ದೀನಮ್ಮ, ನನಗೆ ಬೇರೆ ಯಾವ ಅಪೇಕ್ಷೆಯೂ ಇಲ್ಲಮ್ಮ. ಖಂಡಿತವಾಗಿ ಯಾವ ಅಪೇಕ್ಷೆಯೂ ಇಲ್ಲ. ನಿನ್ನ ಮುಖಭಾವ ಹೇಗೆ ಪರಿಶುದ್ಧವಾದಂತಹ ಚಂದ್ರನಂತಿದೆ ಅಮ್ಮ. ನನಗೆ ಮೋಕ್ಷದ ಆಕಾಂಕ್ಷೆ ಇಲ್ಲ, ಮೋಕ್ಷವನ್ನ ಪಡಿಬೇಕು ಅಂತಕ್ಕಂಥ ಆಸೆ ಖಂಡಿತವಾಗಿಯೂ ಇಲ್ಲ. ಅಥವಾ ಈ ಪ್ರಾಪಂಚಿಕವಾದಂತಹ ಸುಖ ಸಂಪತ್ತು ಇದ್ರ ಬಗ್ಗೆನೂ ನನಗೆ ಆಸೆ ಇಲ್ಲಮ್ಮ. ಹಾಗಾದ್ರೆ ನನಗೆ ಜ್ಞಾನ ಸಂಪಾದನೆ ಆಸೆ ಇದೆಯಾ ಅಂದ್ರೆ ಅದೂ ಇಲ್ಲಮ್ಮ. ನನಗೆ ಜ್ಞಾನ ಸಂಪಾದನೆ ವಿಷಯದಲ್ಲೂ ದಾಹ ಇಲ್ಲ. ನಾನು ಸಂತೋಷ ನೆಮ್ಮದಿಯಿಂದ ಬಯಸ್ತೀನಿ ಅಂತ ಅನ್ಕೊಂಡ್ಯಮ್ಮ, ಅದೂ ಕೂಡ ನನಗೆ ಆಸಕ್ತಿ ಇಲ್ಲಮ್ಮ. ಒಟ್ಟಾರೆ ನನಗೆ ಮೋಕ್ಷವನ್ನ ಪಡಿಬೇಕು ಅಂತಾಗ್ಲಿ, ಪ್ರಾಪಂಚಿಕವಾದಂತಹ ಸಂಪತ್ತನ್ನ ಪಡಿಬೇಕು ಅಂತಾಗ್ಲಿ, ಜ್ಞಾನ ಸಂಪಾದನೆಯನ್ನು ಮಾಡಿ ಪಾಂಡಿತ್ಯವನ್ನ ಪಡಿಬೇಕು ಅಂತಾಗಲಿ, ಅಥವಾ ಯಾವುದೇ ವಿಷಯದಲ್ಲೂ ಕೂಡ ಆಸಕ್ತಿ ಇಲ್ಲಮ್ಮ. ಅಥವಾ ಈ ಜನ್ಮದಲ್ಲಿ ಸಂತೋಷ ನೆಮ್ಮದಿಗಳನ್ನ ನಾನು ಅದನ್ನೂ ಬಯಸ್ತಾ ಇಲ್ಲಮ್ಮ. ಆದ್ರೆ ಹಾಗಾದ್ರೆ ನಿನ್ನ ಬಳಿ ನಾನು ಯಾಕೆ ಪ್ರಾರ್ಥಿಸ್ತಿದ್ದೀನಿ ಅಂದ್ರೆ, ನಿನ್ನ ಬಳಿ ಸಾರಿ ಏಕೆ ಬರ್ತಾ ಇದ್ದೀನಿ ಅಂದ್ರೆ ಅಮ್ಮ, ನನ್ನ ಪ್ರಾರ್ಥನೆ ಒಂದೇ ಒಂದು, ನನ್ನ ಪ್ರಾರ್ಥನೆ ಒಂದೇ ಒಂದು ಅಮ್ಮ, ನನ್ನ ಉಳಿದ ಆಯುಷ್ಯವನ್ನೆಲ್ಲ ಹೇ ಜಗನ್ಮಾತೆ, ನನ್ನ ತಾಯಿ ದೇವಿ, ನಿನ್ನ ಅನೇಕ ನಾಮಗಳನ್ನು ಸ್ತುತಿಸ್ತಾ ನಾನು ಕಳಿಬೇಕಮ್ಮ. ನಿನ್ನ ನಾಮಸ್ಮರಣೆಯೇ ನನ್ನ ಜೀವನ ಆಗಬೇಕು. ಇನ್ನು ಉಳಿದಿರ್ತಕ್ಕಂಥ ನನ್ನ ಈ ಮುಂದಿನ ಜೀವನವೆಲ್ಲವೂ ಕೂಡ ನಿನ್ನ
ನಿನ್ನ ನಾಮಸ್ಮರಣೆಯಲ್ಲೇ, ನಿಮ್ಮ ನಾಮಸ್ಮರಣೆಯಲ್ಲೇ ಕಳಿಬೇಕೊಮ್ಮ. ಇದೇ ನನ್ನ ಬಹುವಾದಂಥ ಅಪೇಕ್ಷೆ, ಮತ್ತಾವುದೂ ಇಲ್ಲ. ಜ್ಞಾನವಾಗಲಿ, ಐಶ್ವರ್ಯವಾಗಲಿ, ಮೋಕ್ಷವಾಗಲಿ, ಸಂತೋಷವಾಗಲಿ, ಯಾವುದೂ ಇಲ್ಲ. ಇರುವ ಒಂದೇ ಒಂದು ಆಸೆ, ಈ ನನ್ನ ಆಯುಷ್ಯ ಮುಗಿಯುವವರೆಗೂ ನನ್ನ ಬಾಯಲ್ಲಿ ನಿನ್ನ ನಾಮ, ನನ್ನ ಹೃದಯದಲ್ಲಿ ನಿನ್ನ ರೂಪ, ನನ್ನ ಹೃದಯದಲ್ಲಿ ನಿನ್ನ ರೂಪ, ನನ್ನ ಬಾಯಲ್ಲಿ ನಿನ್ನ ಮಂತ್ರ, ಇದಿಷ್ಟಮ್ಮ. ಅಮ್ಮ ಅನ್ನುವ ಮಾತು, ಭವಾನಿ ಭವಾನಿ ಎನ್ನುವ ಮಾತು, ಇಷ್ಟು ಸಾಕಮ್ಮ ನನಗೆ. ಅಮ್ಮ, ನೀನು ಕರುಣಾಮಯಿ, ನನಗೂ ಆಶ್ರಯವನ್ನು ನೀಡಲೇಬೇಕು, ನೀಡಲೇಬೇಕಮ್ಮ. ನಾನು ಅನರ್ಹ, ಆದರೂ ನೀನು ನೀಡಲೇಬೇಕಮ್ಮ. ಯಾಕೆಂದ್ರೆ ಅಮ್ಮ ಅಮ್ಮ, ಈ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಕೆಟ್ಟ ತಾಯಿ ಹುಟ್ಟಾಳೆನೆ. ಶ್ಯಾಮಲವರ್ಣದಾದಂತಹ ಶರೀರವುಳ್ಳ ನನ್ನ ಅಮ್ಮ, ನಾನು ನಿನ್ನ ಪೂಜೆಯನ್ನ, ಪ್ರಾರ್ಥನೆಯನ್ನ, ಎಲ್ಲ ದ್ರವ್ಯಗಳನ್ನ ಹೊಂದಿಸಿಕೊಂಡು ಮಾಡಕ್ಕಾಗಲೇ ಇಲ್ಲ ಅಮ್ಮ. ಧಾರ್ಮಿಕ ಕ್ರಿಯೆಗಳಿಂದ ಹೂವು ಹಣ್ಣುಗಳನ್ನೆಲ್ಲ ಜೋಡಿಸಿಕೊಂಡು ಎಲ್ಲ ಧಾರ್ಮಿಕ ಪದಾರ್ಥದ ಜೊತೆ ನಾನೇನೂ ಮಾಡಕ್ಕಾಗಲಿಲ್ಲ ಅಮ್ಮ. ಯಾವಾಗಲೂ ನನ್ನ ಧ್ಯಾನನೂ ಕೂಡ ಸರಿ ಹೋಗ್ತಾ ಇರಲಿಲ್ಲ ಅಮ್ಮ. ಸತ್ಯ ಹೇಳ್ತಿದ್ದೀನಿ, ಯಾಕೆಂದ್ರೆ ನಾನು ನಿನ್ನನ್ನು ಧ್ಯಾನ ಮಾಡಬೇಕು ಅಂತ ಕೂತಾಗ್ಲೂ ಅನೇಕ ಅಡಚಣೆಗಳೇ. ಅದು ಎಂದೂ ಕೂಡ ನನ್ನ ಧ್ಯಾನ ಶುದ್ಧ ಸ್ಫಟಿಕದಂತೆ ಆಗಲೇ ಇಲ್ಲಮ್ಮ. ಅನೇಕ ನ್ಯೂನ್ಯತೆಗಳು, ಧ್ಯಾನಕ್ಕೆ ಕೂತರು ಅನೇಕ ಅಡಚಣೆಗಳು, ಪೂಜೆಗಳು ದ್ರವ್ಯದಿಂದಾಗಲಿಲ್ಲ, ಧ್ಯಾನವೂ ಕೂಡ ಅನೇಕ ಅಡಚಣೆ ಆಯಿತು. ಎಷ್ಟೊಂದು ನ್ಯೂನ್ಯತೆ ಅಮ್ಮ. ಎಲ್ಲ ನ್ಯೂನ್ಯತೆಗಳಿಗೆ ನಾನು ಕೂಡ ನ್ಯೂನ್ಯತೆಯಾಗೇ ಬಿಟ್ಟಿದ್ದೀನಲ್ಲಮ್ಮ, ಇದಕ್ಕೆಲ್ಲ ನಾನೇ ಕಾರಣನೇನೆ ಅಮ್ಮ. ಆದರೂ ಅಮ್ಮ, ನೀನು ಕರುಣಿಸಬಹುದಾದಂಥ ಅತ್ಯುನ್ನತ ಅನುಗ್ರಹವನ್ನ ನನಗೆ ಕರುಣಿಸಬೇಕು ಕಣೆಯಮ್ಮ. ನೀನು ಕರುಣಿಸಲೇಬೇಕು. ಯಾಕೆಂದ್ರೆ ಕರುಣಾಮಯ ಆದಂತಹ ಆ ತಾಯಿ ತನ್ನ ಅನರ್ಹ ಮಗನಿಗೂ ಕೂಡ ಆಶ್ರಯವನ್ನು ನೀಡ್ತಾಳೆ ಅಮ್ಮ. ಮಗ ಅನರ್ಹ ಅಂಥೇಳಿ ತಾಯಿ ಎಂದಿಗೂ ದೂರ ಮಾಡಲ್ಲ. ಆ ಅನರ್ಹನಾದ ಮಗನಿಗೆ ಇನ್ನೂ ಹೆಚ್ಚಿನ ಪ್ರೀತಿಯನ್ನ, ಪ್ರೇಮವನ್ನ, ವಾತ್ಸಲ್ಯವನ್ನ ತೋರಿಸ್ತಾಳೆ. ಹಾಗೆ ಆ ಕರುಣಾಮಿಯಾಗಿರ್ತಕ್ಕಂಥ ತಾಯಿ ನೀನು. ಅದರಿಂದ ಅಮ್ಮ, ನೀನು ನನಗೆ ಅನುಗ್ರಹವನ್ನ, ಅತ್ಯುನ್ನತವಾದ ಅನುಗ್ರಹವನ್ನ ಮಾಡಲೇಬೇಕಮ್ಮ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ ಅಮ್ಮ. ಅಮ್ಮ ಅಮ್ಮ ಅಮ್ಮ, ನಿನ್ನ ಮಗ ಕಣಮ್ಮ ನಾನು.
ನಿನ್ನ ಮಗ ಕಣಮ್ಮ. ಹೇ ಮಾತೆ, ಹೇ ದುರ್ಗೆ, ಹೇ ದಯಾಕರುಣಾ ಸಿಂಧು, ನನ್ನನ್ನು ಕಷ್ಟ ಕಾರ್ಪಣ್ಯಗಳು ಸುತ್ತುವರಿದು ನನ್ನ ನೆಮ್ಮದಿಯನ್ನು ಹಾಳು ಮಾಡ್ತಾ ಇದ್ದೇಮ್ಮ. ಇನ್ನು ಇದ್ರ ಮಧ್ಯದಲ್ಲಿ ನಾನು ನಿನ್ನನ್ನು ಹೇಗೆ ನಡೆಯುಕ್ಕೆ ಸಾಧ್ಯವೇ ತಾಯಿ? ನೀನು ದಯಾಕರುಣಾ ಸಿಂಧು, ನೀನೇ ದುರ್ಗೆ, ದುರ್ಗಾ ಮಾತೆ, ದುರ್ಗಾ ದುರ್ಗತಿ ನಾಶಿನಿ, ದಯಾಕರುಣಾ ಸಿಂಧು. ಆದರೆ ನನ್ನನ್ನು, ನನ್ನ ಕಷ್ಟಗಳು ಕಾರ್ಪಣ್ಯಗಳು ಸುತ್ತುವರೆದು ನನ್ನ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇದೆ. ಈ ರೀತಿ ಇರುವಾಗ ನಿನ್ನನ್ನು ನಾನು ಹೇಗೆ ನೆನೀತಾ ಇರೋಕ್ಕೆ ಸಾಧ್ಯವೇ ತಾಯಿ? ಅಮ್ಮ, ಇವತ್ತು ನನ್ನ ಹೃದಯವನ್ನು ಬಿಚ್ಚಿ ನಿನ್ನ ಮುಂದೆ ಹೇಳ್ತಾ ಇದ್ದೀನಮ್ಮ. ನಾನು ಯಾವತ್ತೂ ಇದಕ್ಕೆ ಮುಂಚೆ ನಿನ್ನನ್ನು ಪ್ರಾರ್ಥಿಸಲೇ ಇಲ್ಲ. ಸತ್ಯವಾಗಿ ಹೇಳ್ತಿದ್ದೀನಿ, ನಿನ್ನನ್ನು ಈ ಮುಂಚೆ ಇದಕ್ಕೆ ಮೊದಲು ನಾನು ನಿನ್ನ ಕುರಿತು ಪ್ರಾರ್ಥಿಸಲೇ ಇಲ್ಲ. ಆದರೆ ನಾನು ಅಂದು ನಿನ್ನನ್ನು ಪ್ರಾರ್ಥಿಸಲಿಲ್ಲ, ಇವತ್ತು ಮಾತ್ರ ಪ್ರಾರ್ಥಿಸ್ತಾ ಇದ್ದೀನಿ ಅಂತ ನನ್ನ ಈ ಪ್ರಾರ್ಥನೆ ದುಷ್ಟತನದ್ದು ಅಂತ ಭಾವಿಸ್ಬೇಡ ಅಮ್ಮ. ಯಾಕೆಂದ್ರೆ ನಾನು ಪಟ್ಟ ಕಷ್ಟ ಕಾರ್ಪಣ್ಯಗಳ ಆ ಸ್ಥಿತಿಯಲ್ಲಿ ಸಿಕ್ಕು ನಿನ್ನನ್ನು ಪ್ರಾರ್ಥಿಸಕ್ಕೆ ಆಗಲಿಲ್ಲ ಅಮ್ಮ. ನೀನು ನನ್ನನ್ನು ಕ್ಷಮಿಸಲೇಬೇಕು ಅಮ್ಮ. ಹಿಂದೆ ನಿನ್ನನ್ನು ಪ್ರಾರ್ಥನೆ ಮಾಡಲಿಲ್ಲ, ಇವತ್ತು ಬಂದು ನಿನ್ನನ್ನು ಪ್ರಾರ್ಥನೆ ಮಾಡಿದ್ದೀನಿ ಅಂತ ನೀನು ತಿರಸ್ಕಾರ ಮಾಡೋಕ್ಕಾಗಲ್ಲ ಅಮ್ಮ, ತಿರಸ್ಕಾರ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಹಸಿವು ಬಾಯಾರಿಕೆಗಳಿಂದ ತಪ್ಪಿಸುತ್ತಿರ್ತಕ್ಕಂಥ ಮಗು ತಾನೇ ತಾಯಿಯನ್ನು ನೆನೆಯುವುದು. ಎಲ್ಲವೂ ಸಂತುಷ್ಟವಾಗಿರ್ತಕ್ಕಂತಹ ಮಗು ತಾಯಿಯನ್ನ ಏಕೆ ನೆನೆಯತ್ತಮ್ಮ? ಯಾವ ಮಗುವಿಗೆ ಹಸಿವು ಬಾಯಾರಿಕೆಗಳಿಂದ ತಪ್ಪಿಸುತ್ತೋ ಆ ಮಗು ಮಾತ್ರವೇ ಅಲ್ವೇ ನಮ್ಮ ತಾಯಿಯೇ ನೆನೆಯದು. ಅದರಿಂದ ಅಮ್ಮ, ನಾನು ನಿನ್ನ ಇಷ್ಟು ಕಾಲ ನೆನೆಯಲಿಲ್ಲ ಅಂತ ಹೇಳಿ ನನ್ನನ್ನು ದೂರ ಮಾಡಕ್ಕಾಗಲ್ಲಮ್ಮ. ನೀನು ನಿನ್ನ ಅನುಗ್ರಹವನ್ನು ನನಗೆ ಕೊಡಲೇಬೇಕಮ್ಮ. ಯಾಕೆಂದ್ರೆ ಅಮ್ಮ, ಈ ಜಗತ್ತಿನಲ್ಲಿ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನಭವತಿ ಅಮ್ಮ. ಕುಪುತ್ರ ಅಮ್ಮ ಅಮ್ಮ. ಅಮ್ಮ, ಇಷ್ಟು ಕಾಲ ನಿನ್ನನ್ನು ನೆನೆಯಲಿಲ್ಲ, ನಿನ್ನನ್ನು ಪ್ರಾರ್ಥಿಸಲಿಲ್ಲ, ನಿನ್ನ ಪೂಜಿಸಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನ ಕಷ್ಟ ಕಾರ್ಪಣ್ಯಗಳು ಸುತ್ತುವರೆದು ನಮ್ಮ ನೆಮ್ಮದಿಯನ್ನೇ ಹಾಳು ಮಾಡ್ತಾ ಇತ್ತಮ್ಮ. ಆದರೆ ಇವತ್ತು ನಿನ್ನ ಬಳಿಗೆ ಬಂದಿದ್ದೀನಮ್ಮ. ಹೇ ವಿಶ್ವಮಾತೆ, ಜಗಜ್ಜನನಿ, ಜಗದ್ರಕ್ಷಿಣಿ, ಜಗತ್ಕಾರಿಣಿ, ನಿನ್ನ ಅನುಗ್ರಹದಿಂದ ನನಗೇನು ಆಶ್ಚರ್ಯ ಆಗಲ್ಲಮ್ಮ. ಮಗ ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾನೇ ಇರಬಹುದು, ಆದರೆ ತಾಯಿ ಯಾವತ್ತಾರೂ ಮಗನನ್ನ ಕಡೆಗಾಣಿಸ್ತಾಳೇನಮ್ಮ? ಇಲ್ಲ, ಎಂದಿಗೂ ಇಲ್ಲ. ಮಗನ ತಪ್ಪನ್ನು ಯಾವತ್ತಾಯೂ ಕೂಡ ದೊಡ್ಡದು ಮಾಡಿ ಮಗುವನ್ನು ಎಂದು ಕಡೆಗಾಣಿಸಲ್ಲ ಅಮ್ಮ. ಅದರಿಂದ ನೀನು ವಿಶ್ವಮಾತೆ, ಅದರಿಂದ ನೀನು ನನಗೆ ಅನುಗ್ರಹವನ್ನು ಮಾಡೇ ಮಾಡ್ತೀಯ. ನಿನ್ನ ಅನುಗ್ರಹ ಆಶ್ಚರ್ಯವಾದದ್ದು ಅಲ್ಲ, ಅದು ಸಹಜವಾದದ್ದಮ್ಮ. ಯಾಕೆ ಅಂತ ಹೇಳಿದ್ರೆ ಪ್ರಪಂಚದಲ್ಲಿ ಮಗ ತಪ್ಪಿನ ಮೇಲೆ ತಪ್ಪನ್ನು ಮಾಡ್ತಾನೆ ಇದ್ರೂ ಕೂಡ ತಾಯಿ ಅದನ್ನ, ಆ ಮಗನನ್ನ ಯಾವತ್ತೂ ಕಡೆಗಾಣಿಸಲ್ಲ ಅಮ್ಮ. ಹಾಗೆ ಅಮ್ಮ, ನಾನು ಅನೇಕ ತಪ್ಪುಗಳನ್ನ ಮಾಡಿದೆ, ನಿನ್ನಿಂದ ದೂರ ಉಳಿದೆ, ನಿನ್ನನ್ನು ಪ್ರಾರ್ಥಿಸಲಿಲ್ಲ, ನಿನ್ನನ್ನು ಪೂಜಿಸಲಿಲ್ಲ, ಮಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ, ಯಂತ್ರ ಗೊತ್ತಿಲ್ಲ, ಪಾರಾಯಣ ಗೊತ್ತಿಲ್ಲ, ಸ್ತೋತ್ರಗಳು ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ದ್ರವ್ಯಗಳಿಂದ ನಿನ್ನನ್ನು ಪೂಜಿಸಲಿಲ್ಲ, ಶುದ್ಧ ಮನಸ್ಸಿನಿಂದ ನಿನ್ನನ್ನು ಧ್ಯಾನಿಸಲೂ ಇಲ್ಲ. ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ನೀನು ನನಗೆ ಅನುಗ್ರಹವನ್ನು ಮಾಡೇ ಮಾಡ್ತೀಯಮ್ಮ, ಅದು ಕೂಡ ಆಶ್ಚರ್ಯ ಏನಲ್ಲ. ಯಾಕೆಂದ್ರೆ ಈ ಜಗತ್ತಿನಲ್ಲಿ
ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ ನ ಭವತಿ ಅಮ್ಮ. ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾತ. ಅಮ್ಮ ಅಮ್ಮ ಅಮ್ಮ, ನನ್ನಂಥ ಪಾತಕರು ಮತ್ಯಾರೂ ಇಲ್ಲಮ್ಮ, ನನ್ನಂಥ ಪಾಪಿಯೂ ಕೂಡ ಇನ್ಯಾರೂ ಇಲ್ಲ. ನೀನು ಮಹಾದೇವಿ, ಭಕ್ತ ಪರಾಧೀನೆ. ಈ ಭೂಮಿಯಲ್ಲಿ ನನ್ನಷ್ಟು ಪಾಪಾತ್ಮರು ನಿಜವಾಗ್ಲೂ ಬೇರೆ ಯಾರೂ ಇಲ್ಲ ಅನ್ನೋದು ನನಗೂ ಗೊತ್ತಮ್ಮ. ಈ ಎಲ್ಲ ವಿಧದ ಪಾಪಗಳನ್ನು ಕ್ಷಮಿಸಕ್ಕೆ ನಿನ್ನ ಬಿಟ್ರೆ ನನಗೆ ಬೇರೆ ಯಾರೂ ಇಲ್ಲ, ಅದು ನನಗೂ ಗೊತ್ತಮ್ಮ. ನಾನು ಮಾಡದೇ ಇರುವ ಪಾಪಗಳೇನು ಎಲ್ಲವೂ ಗೊತ್ತು ಅಮ್ಮ. ನಾನು ಪಾಪಾತ್ಮ, ನನ್ನಷ್ಟು ಪಾಪಾತ್ಮರು ಯಾರು ಕೂಡ ಪ್ರಪಂಚದಲ್ಲಿಲ್ಲ. ಆದರೆ ಈ ವಿಧವಾದಂಥ ಪಾಪಗಳನ್ನು ಕ್ಷಮಿಸಕ್ಕೆ ಹೇ ಭಕ್ತ ಪರಾಧೀನೆ ಮಹಾದೇವಿ, ನಿನ್ನ ಬಿಟ್ರೆ ಬೇರೆ ಯಾರೂ ಇಲ್ಲಮ್ಮ. ಅಮ್ಮ ಅಮ್ಮ, ಇದೆಲ್ಲವನ್ನ ಅರಿತರ್ತಕ್ಕಂಥ ನೀನು ಇಷ್ಟೆಲ್ಲ ನಾನು ಹೇಳಿದ್ದೀನಿ. ಈಗಲೂ ಕೂಡ ನಾನು ನೀನನ್ನ ಅನುಗ್ರಹ ಮಾಡಿಸು ಅಂತ ಪೀಡಿಸಲ್ಲ ಅಮ್ಮ. ನನ್ನ ಹೃದಯದ ಅಂತರಾಳದ ಭಾವನೆಗಳನ್ನೆಲ್ಲ ನಿನ್ನ ಮುಂದೆ ತೋಡ್ಕೊಂಡಿದ್ದೀನಿ. ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ಇಷ್ಟೆಲ್ಲವನ್ನ ನಿನ್ನ ಮುಂದೆ ಹೃದಯ ಬಿಚ್ಚಿ ನಾನು ತೋಡ್ಕೊಂಡಿದ್ದೀನಮ್ಮ. ಇದೆಲ್ಲವನ್ನ ಅರ್ತಿರ್ತಕ್ಕಂಥ ನೀನು, ನಿನಗೆ ಏನು ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡಮ್ಮ. ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು. ಏವಂ ಜ್ಞಾತ್ವಾ ಮಹಾದೇವಿ ಯಥಾ ಯೋಗ್ಯಂ ತಥಾ ಕುರು, ಯಥಾ ಯೋಗ್ಯಂ ತಥಾ ಕುರು, ಯಥಾ ಯೋಗ್ಯಂ ತಥಾ ಕುರು. ಯಥಾ ಯೋಗ್ಯಂ ತಥಾ ಕುರು ಅಮ್ಮ, ಯಥಾ ಯೋಗ್ಯಂ ತಥಾ ಕುರು. ನಿನಗೆ ಹೇಗೆ ಅನ್ಸತ್ತೆ ಅದನ್ನೇ ಮಾಡು ತಾಯಿ, ಅದನ್ನೇ ಮಾಡು, ಮತ್ತೇನನ್ನೂ ಮಾಡಬೇಡ ತಾಯಿ. ಯಥಾ ಯೋಗ್ಯಂ ತಥಾ ಕುರು. ಅಮ್ಮ 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 ಅಮ್ಮ, ಯಥಾ ಯೋಗ್ಯಂ ತಥಾ ಕುರು.